ವೀಕ್ಷಕರೇ ಕಾಳಿ ಕನ್ನಡ ವಾಹಿನಿಯ ವಿಶೇಷ ಕಾರ್ಯಕ್ರಮವಾದ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕಾರ್ಯಕ್ರಮದ ವಿಷಯ ಏನೆಂದರೆ ಅದು ರೋಗದ ಬಗ್ಗೆ ಡೇಂಜರ್ ಡೆಂಗ್ಯೂ ವೀಕ್ಷಕರೇ ಕಳೆದ 2-3 ತಿಂಗಳುಗಳಿಂದ ನೀವು ನೋಡತಾನೆ ಇರಬಹುದು ದಾಂಡೇಲಿ ನಗರದಲ್ಲಿ ಡೆಂಗ್ಯೂವಿನ ಪ್ರಭಾವ ಏರುತ್ತಲೇ ಇದೆ ಅದಕ್ಕಾಗಿ ಡೆಂಗ್ಯೂ ರೋಗ ಅಂದರೇನು ಅದಕ್ಕೆ ಬರುವ ಕಾರಣಗಳೇನು ಇದು ಯಾವ ರೀತಿಯಿಂದ ಬರುತ್ತೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಳಿಯಾಳ್ ಮತ್ತು ದಾಂಡೇಲಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಭೀಮಣ್ಣ ಎಸ್ ಸಿನ್ನೂರ್ ಅವರು ಭೀಮಣ್ಣ ಸಿನ್ನೂರ್ ಅವರು ಕುಮಸಗಿ ಎಂಬ ಹಳ್ಳಿ ಸಿಂದಗಿ ತಾಲೂಕು ಬೀಜಾಪುರ ಜಿಲ್ಲೆಯಲ್ಲಿ ಹುಟ್ಟಿದವರು ಹಳ್ಳಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ 2010 ರಲ್ಲಿ MBBS ಮುಗಿಸಿ ಹಲವಾರು ಕಡೆ ತಮ್ಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಸ್ತುತ 2013 ರಿಂದ ಹಳಿಯಾಳ್ ತಾಲೂಕಿನ ವೈದ್ಯಾಧಿಕಾರಿಗಳಾಗಿ ಅವರು ತಮ್ಮ ಕಾರ್ಯವನ್ನು ಸಲ್ಲಿಸುತ್ತಿದ್ದಾರೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಈ ಡೆಂಗ್ಯೂ ಜ್ವರ ಅಂದ್ರೆ ಏನು ಇದು ಯಾವ ರೀತಿಯಿಂದ ಬರುತ್ತೆ ಡೆಂಗ್ಯೂ ಜ್ವರ ಅಂದ್ರೆ ಡೆಂಗ್ಯೂ ಅನ್ನೋ ವೈರಸ್ ಇಂದ ಬರುವಂತ ರೋಗ ಇದು ಸೋ ಇದು ಯಾವ ರೀತಿ ಬರುತ್ತದೆ ಅಂತ ಹೇಳಿದ್ರೆ ಒಂದು ಸೊಳ್ಳೆ ಕಚ್ಚು ಇದರಿಂದ ಬರುತ್ತೆ ಯಾವ ಸೊಳ್ಳೆ ಅಂತ ಹೇಳಿದ್ರೆ ಏಡಿಸ್ ಎಜಿಪ್ಟೇ ಅನ್ನೋ ಒಂದು ಸೊಳ್ಳೆ ಇದೆ ಸೋ ಈ ಏಡಿಸ್ ಎಜಿಪ್ಟೇ ಅನ್ನೋ ಸೊಳ್ಳೆ ಅದು ಜನರಿಗೆ ಕಚ್ಚಿದಾಗ ಯಾವ ಜನರಿಗೆ ಕಚ್ಚಿದಾಗ ಅಂದ್ರೆ ಆರೋಗ್ಯವಂತ ವ್ಯಕ್ತಿಗೆ ಯಾರು ಒಬ್ಬ ರೋಗಿ ಇರ್ತಾನೆ ಡೆಂಗ್ಯೂ ರೋಗಿ ಇರ್ತಾನೆ ಆ ರೋಗಿಗೆ ಕಚ್ಚಿರೋಂತ ವ್ಯಕ್ತಿ ಸೊಳ್ಳೆ ಇನ್ನೊಂದು ಆರೋಗ್ಯವಂತ ವ್ಯಕ್ತಿಗೆ ಆ ಸೊಳ್ಳೆ ಕಚ್ಚಿದಾಗ ಆ ಟೈಮಲ್ಲಿ ಅವರಿಗೆ ಡೆಂಗ್ಯೂ ರೋಗವನ್ನು ಬರುತ್ತದೆ ಸರ್ ಡೆಂಗ್ಯೂ ಜ್ವರ ಬರೋದಕ್ಕೆ ಮತ್ತು ಹರಡೋದಕ್ಕೆ ಮುಖ್ಯ ಕಾರಣಗಳು ಏನು ಅಂತ ಹೇಳಬಹುದು ಡೆಂಗ್ಯೂ ಜ್ವರ ಬರಲಿಕ್ಕೆ ಕಾರಣ ಅಂತಂದ್ರೆ ನಾನು ಈ ಮೊದಲೇ ಹೇಳಿದ ಹಾಗೆ ಡೆಂಗ್ಯೂ ಜ್ವರ ಬರೋದು ಒಂದು ಈಡಿಸ್ ಈಜಿಪ್ಟಿನ ಅಂತ ಒಂದು ಸೊಳ್ಳೆ ಕಚ್ಚೋದ್ರಿಂದ ಬರ್ತೈತಿ ಸೊ ಇದು ಎಲ್ಲಿ ಕಚ್ಚತಿ ಯಾರಿಗೆ ಕಚ್ಚತಿ ಈಡಿಸ್ ಈಜಿಪ್ಟಿ ಸೊಳ್ಳೆ ಎಲ್ಲಿ ಇದು ತಾಣದಲ್ಲಿ ಉತ್ಪತ್ತಿ ಆಗ್ತೈತಿ ಅಂತೇಳಿ ನಾವು ತಿಳ್ಕೊಬೇಕಾಗ್ತೈತಿ ಸೊ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಈಡಿಸ್ ಈಜಿಪ್ಟಿ ಸೊಳ್ಳೆ ಒಂದು ಸ್ವಚ್ಛ ನೀರಲ್ಲಿ ಇದು ಬೆಳಿತೈತಿ ಇದು ತತ್ತಿ ಹಾಕೋದು ಸ್ವಚ್ಛ ನೀರು ಇರ್ತೈತಿ ಅಂದ್ರೆ ಮಳೆ ಬಂದಾಗ ಮಳೆ ನೀರು ಏನ್ ನಿಲ್ತೈತಿ ಆ ನಿಂತ ನೀರಲ್ಲಿ ಇದು ತತ್ತಿ ಹಾಕ್ತೈತಿ ಆ ಒಂದು ಸೊಳ್ಳೆ ಒಂದು ಸುಮಾರು 100 ರಿಂದ 1000 ತತ್ತಿಯನ್ನು ಹಾಕ್ತೈತಿ ಸೊ ಆ ತತ್ತಿಯಿಂದ ಮರಿಯಾಗಿ ಆ ಮರಿಗಳು ಮತ್ತೆ ಅಷ್ಟು ಸೊಳ್ಳೆಗಳಾಗಿ ಉತ್ಪತ್ತಿ ಆಗ್ತಾವ ಸೊ ಈ ಸೊಳ್ಳೆಗಳ ಕಚ್ಚಿದಾಗ ನಮ್ಗೆ ಮೇನ್ ಆಗಿ ಈ ಡೆಂಗ್ಯೂ ವೈರಸ್ ಅನ್ನ ಡೆಂಗ್ಯೂ ರೋಗನ ಒಬ್ಬರಿಂದ ಒಬ್ಬರಿಗೆ ಹರಡಲಿಕ್ಕೆ ಸಾಧ್ಯ ಆಗ್ತೈತಿ ಮಕ್ಕಳಿಗೆ ಡೆಂಗ್ಯೂ ಜ್ವರ ಬಂದ್ರೆ ಏನಾದ್ರೂ ಅಪಾಯ ಇದೆಯಾ ಹೌದು ಮಕ್ಕಳಲ್ಲಿ ಡೆಂಗ್ಯೂ ಜ್ವರ ಬಂದ್ರೆ ಅಪಾಯ ಆಗುವಂತ ಸಾಧ್ಯತೆ ಇದೆ ನಾವು ಮಕ್ಕಳನ್ನು ಬಹಳ ಜಾಗರೂಕತೆಯಿಂದ ಸುರಕ್ಷತೆಯಿಂದ ಬಹಳ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಮಕ್ಕಳಲ್ಲಿ ಜ್ವರ ಬಂದಾಗ ಬೇಗನೆ ಮಕ್ಕಳ ಡಾಕ್ಟರ್ ಹತ್ರ ತೋರಿಸ್ಬೇಕು ಇಲ್ಲ ಸಾಧ್ಯವಾದಲ್ಲ ಕ್ವಾಲಿಫೈಡ್ ಡಾಕ್ಟರ್ಸ್ ಕಡೆ ತೋರಿಸ್ಬೇಕು ಅಂತ ಇಂಥ ಡಾಕ್ಟರ್ಸ್ ನಾವು ಕ್ವಾಲಿಫೈಡ್ ಅಲ್ಲಾರ್ದ ಡಾಕ್ಟರ್ಸ್ ಬೇರೆ ಬೇರೆ ರೀತಿಯಿಂದ ನರ್ಸ್ ಆಗಿ ಪ್ರಾಕ್ಟೀಸ್ ಮಾಡುವಂತವ್ರು ಅವ್ರ ಕಡೆ ತೋರಿಸಿ ಇದನ್ನ ಸರಿಯಾದ ಸಮಯದಲ್ಲಿ ಕರೆಕ್ಟ್ ಆಗಿ ಒಳ್ಳೆ ಚಿಕಿತ್ಸೆ ಕೊಡದೆ ಕರೆಕ್ಟ್ ಆಗಿ ಇದನ್ನ ಐಡೆಂಟಿಫೈ ಮಾಡಲಾರ್ದೆ ಮಕ್ಕಳಿಗೆ ತೊಂದರೆ ಆಗಿ ಜೀವಂತ ಜೀವಕ್ಕೆ ಹಾನಿ ಆಗುವ ಚಾನ್ಸಸ್ ಇರ್ತೈತಿ ಆದ ಕಾರಣ ಏನಾದ್ರೂ ಜ್ವರ ಅಂತೇಳಿ ಬಂದಿದ್ದೆ ಆದಲ್ಲಿ ಬೇಗ ಅದು ಡೆಂಗ್ಯೂ ಇಂದ ಬಂದಿದ್ದೇನೋ ಟೈಫಾಯ್ಡ್ ಇಂದ ಬಂದಿದ್ದೇನೋ ಬೇರೆ ಕಾರಣದಿಂದ ಬಂದಿದ್ದೇನೋ ಅಂತೇಳಿ ಅದನ್ನ ಗೊತ್ತು ಮಾಡ್ಕೊಳ್ಳಿಕ್ಕೆ ನೀವು ಒಳ್ಳೆ ಕ್ವಾಲಿಫೈಡ್ ಡಾಕ್ಟರ್ ಕಡೆ ಮೊದಲು ತೋರಿಸ್ಕೊಂಡು ಅದರ ಖಚಿತತೆಯನ್ನು ಮಾಡ್ಕೊಳ್ಳಿಕ್ಕೆ ಮೊದಲು ಮುಂದಾಗಬೇಕು ಪಾಲಕರು ಇದ್ರ ಬಗ್ಗೆ ಅಂದ್ರೆ ಅದರ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು ನಿರ್ಲಕ್ಷ್ಯತನ ಮಾಡಬಾರ್ದು ಆಮೇಲೆ ತೋರಿಸೋದು ಮಾತ್ರ ಎಲ್ಲಿ ಯಾರು ಚೆನ್ನಾಗಿ ನೋಡ್ತಾರೆ ಯಾರು ಡಾಕ್ಟರ್ಗೆ ಹೋಗ್ಬೇಕು ಅನ್ನೋದು ಜನರಿಗೆ ಅದ್ರ ಬಗ್ಗೆ ಅರಿವು ಇರಬೇಕು ಯಾರು ನಾನ್ ಕ್ವಾಲಿಫೈಡ್ ಡಾಕ್ಟರ್ಸ್ ಕಡೆನೂ ಹೋಗ್ತಾರೆ ಅವ್ರ ಕಡೆ ತೋರಿಸ್ತಾರೆ ಅವ್ರ ಕಡೆ ಸುಳ್ಳೆ ಇಂಜೆಕ್ಷನ್ ಮಾಡ್ತಾರೆ ಸೊ ಅದನ್ನ ಏನಾಗ್ತೈತಿ ಅಂತಂದ್ರೆ 4 ದಿನ 5 ದಿನ ಆದ ನಂತರ ಮಗುಗೆ ಕಾಯಿಲೆ ಉಲ್ಬಣ ಆಗ್ತೈತಿ ಸೊ ಆ ಕಾಯಿಲೆ ಉಲ್ಬಣ ಆದಾಗ ಏನಾಗ್ತೈತಿ ಜೀವಕ್ಕೆ ಹಾನಿ ಆಗುವಂತ ಚಾನ್ಸಸ್ ಬಹಳ ಸಾಧ್ಯತೆ ಜಾಸ್ತಿ ಇರ್ತೈತಿ ಇದ್ರಲ್ಲಿ ಮತ್ತೆ ಕೆಲವರು ಜಾಸ್ತಿ ಆಯುರ್ವೇದವನ್ನ ನಂಬ್ಕೊಂಡಿರ್ತಾರೆ ಕೆಲವರು ಹೇಳ್ತಾರೆ ಪಪ್ಪಾಯ ಹಣ್ಣಿನ ರಸ ಅದಕ್ಕೆ ಮದ್ದು ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ನೀವೇನ್ ಹೇಳ್ತೀರಿ ಅದರಿಂದ ಉಪಯೋಗ ಇದೆ ಇಲ್ಲ ಅಂತ ಹೇಳೋದಿಲ್ಲ ಪಪ್ಪಾಯ ಹಣ್ಣಿನ ಜ್ಯೂಸ್ ಕುಡಿಬಹುದು ಪಪ್ಪಾಯ ಎಲೆ ಜ್ಯೂಸ್ ಮಾಡಿ ಕುಡಿಬಹುದು ಹಾಗೂ ಅದೇ ರೀತಿಯಾದ ನಮ್ಮ ತರಕಾರಿಗಳು ಏನಿದೆಯಲ್ಲ ಹಸಿರು ಎಲೆ ತರಕಾರಿಗಳು ಏನಿದೆಯಲ್ಲ ಅದು ಸೇವಿಸೋದ್ರಿಂದ ಅದರಿಂದನು ಏನಾಗ್ತೈತಿ ಏನು ಈ ಪ್ಲೇಟ್ಲೆಟ್ ಕೌಂಟ್ ಆಗಿರುವಂತ ಕಡಿಮೆ ಆಗಿರೋದು ಅದು ಗುಣಮುಖ ಆಗ್ಲಿಕ್ಕೆ ಚೆನ್ನಾಗಿ ಇಮ್ಯುನಿಟಿ ಜಾಸ್ತಿ ಆಗ್ಲಿಕ್ಕೆ ಸಹಾಯ ಆಗ್ತೈತಿ ಅದರಿಂದ ಒಳ್ಳೇದಾಗ್ತೈತಿ ಡೆಂಗ್ಯೂ ರೋಗಿಗಳಿಗೆ ಸರ್ ಈ ಪ್ಲೇಟ್ಲೆಟ್ ಅಂದ್ರೆ ಏನು ಸಾಧಾರಣವಾಗಿ ಮಕ್ಕಳಲ್ಲಿ ಮತ್ತೆ ವಯಸ್ಕರಲ್ಲಿ ಎಷ್ಟಿರ್ಬೇಕು ಈ ಪ್ಲೇಟ್ಲೆಟ್ ಅಂದ್ರೆ ಅದು ಒಂದು ರಕ್ತ ಕಣ ನಮ್ಮಲ್ಲಿ ದೇಹದಲ್ಲಿ 3 ತರ ರಕ್ತ ಕಣಗಳು ಇದಾವೆ
ಒಂದು ವೈಟ್ ಬ್ಲಡ್ ಸೆಲ್ಸ್ ಅಂತೀವಿ ಇನ್ನೊಂದು ರೆಡ್ ಬ್ಲಡ್ ಸೆಲ್ಸ್ ಅಂತೀವಿ ಹಾಗೆ ಇನ್ನೊಂದು ಪ್ಲೇಟ್ಲೆಟ್ ಕೌಂಟ್ಸ್ ಸೊ ಈ ರಕ್ತ ಕಣಗಳು ಏನಾಗ್ತೈತಿ ಅಂದ್ರೆ ನಮ್ಮ ಎಲುಬು ಇದೆಯಲ್ಲ ದೊಡ್ಡ ದೊಡ್ಡ ಎಲುಬು ಕಾಲು ಮತ್ತು ಕೈಯಲ್ಲಿ ಅದರಲ್ಲಿ ಬೋನ್ ಮ್ಯಾರೋ ಅಂತ ಇರುತ್ತೆ ಅದರಲ್ಲಿ ಸೊ ಆ ಬೋನ್ ಮ್ಯಾರೋ ಇಂದ ಈ ಮೂರು ರಕ್ತ ಕಣಗಳು ಉತ್ಪತ್ತಿ ಆಗ್ತವೆ ಸೊ ಆ ಉತ್ಪತ್ತಿ ಆಗೋದ್ರಲ್ಲಿ ಇದು ಒಂದು ಪ್ಲೇಟ್ಲೆಟ್ ಕಣ ಈ ಪ್ಲೇಟ್ಲೆಟ್ ಕಣ ಏನು ಮುಖ್ಯ ಉದ್ದೇಶ ಇರೋದು ಏನಪ್ಪ ಅಂತಂದ್ರೆ ನಾರ್ಮಲ್ಲಿ ರಕ್ತ ಹರಿದು ಇಡುವ ಅಂತ ಹೋಗ್ತಿರ್ತೈತಲ್ಲ ಅದು ಅಷ್ಟೇ ಇರ್ಲಿಕ್ಕೆ ಅಂತೇಳಿ ಸೊ ಅದ್ರ ಏನಾದ್ರೂ ನಮ್ಗೆ ಏನಾದ್ರು ಕೈ ಗಾಯ ಆಯ್ತಂದ್ರೆ ಆ ಗಾಯ ತನ್ನಂತಾನೆ ಬಂದ್ ಆಗ್ತೈತಿ ಸ್ವಲ್ಪ ಹೊತ್ತು ಬಿಟ್ಟಾದ ನಂತರ ಯಾಕಂದ್ರೆ ಈ ಪ್ಲೇಟ್ಲೆಟ್ ಇರೋದಕ್ಕೆ ಉದ್ದೇಶ ಏನಾಗ್ತೈತಿ ಆ ಪ್ಲೇಟ್ಲೆಟ್ ಅನ್ನು ಬಂದ್ ಮಾಡ್ತೈತಿ ರಕ್ತ ಹರಿಯೋದನ್ನು ಥ್ರೋಂಬೋಸಿಸ್ ಅನ್ನೋದು ಮಾಡ್ತೈತಿ ಅದೇ ಉದ್ದೇಶ ಪ್ಲೇಟ್ಲೆಟ್ ಸರ್ ಸಾಧಾರಣವಾಗಿ ಮಕ್ಕಳಲ್ಲಿ ಮತ್ತೆ ವಯಸ್ಕರಲ್ಲಿ ಪ್ಲೇಟ್ಲೆಟ್ ಗಳ ಸಂಖ್ಯೆ ಎಷ್ಟಿರ್ಬೇಕು ಈ ಪ್ಲೇಟ್ಲೆಟ್ ಸಂಖ್ಯೆ ಮಕ್ಕಳು ಮತ್ತೆ ವಯಸ್ಕರಲ್ಲಿ ಅದು ಹೆಚ್ಚಿನ ವ್ಯತ್ಯಾಸ ಏನಿರೋದಿಲ್ಲ ಸೊ ಪ್ಲೇಟ್ಲೆಟ್ ಸಂಖ್ಯೆ ಬಂದ್ಬಿಟ್ಟು 1.5 ಲಕ್ಷದಿಂದ 4 ಲಕ್ಷ ಪರ್ ಕ್ಯೂಬಿಕ್ ಮಿಲಿ ಲೀಟರ್ ಈ ಸಂಖ್ಯೆಯಲ್ಲಿ ಮಕ್ಕಳು ಮತ್ತೆ ವಯಸ್ಕರಲ್ಲೂ ಅಷ್ಟೇ ಇರ್ತದೆ ಸೊ ಇದರಲ್ಲಿ 1.5 ಲಕ್ಷಕ್ಕಿಂತ ಕಡಿಮೆ ಏನಾದ್ರೂ ಸಂಖ್ಯೆ ಹೋಗ್ತಾ ಇತ್ತಪ್ಪ ಅಂತಂದ್ರೆ ಅದು ಡೆಂಗ್ಯೂದ ಲಕ್ಷಣಗಳನ್ನ ತೋರಿಸ್ತೈತಿ ಅದು ಡೆಂಗ್ಯೂ ಜ್ವರ ಬರೀ ಸೊಳ್ಳೆಗಳ ಕಡಿತದಿಂದನೇ ಬರುತ್ತಾ ಅಥವಾ ಇದಕ್ಕೇನಾದ್ರೂ ಬೇರೆ ಕಾರಣಗಳು ಇದಾವ ಇಲ್ಲ ಇದು ಸೊಳ್ಳೆ ಕಡಿತದಿಂದನೇ ಬರೋದು ಬಟ್ ಎಲ್ಲಾ ಸೊಳ್ಳೆ ಕಡಿದ್ರೆ ಡೆಂಗ್ಯೂ ಬರ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ ಹೇಳಕ್ ಆಗುದಿಲ್ಲ ಹೇಳ ಬರೋದೇ ಇಲ್ಲ ಎಲ್ಲಾ ಯಾಕಂದ್ರೆ ಸೊಳ್ಳೆಯಲ್ಲಿ ನಾನಾ ವಿಧಗಳಿದಾವ ಒಂದು ಎಡಿಸ್ ಈಜಿಪ್ಟಿ ಅನ್ನೋ ಸೊಳ್ಳೆ ಇದೆ ಅನೋಫಿಲಿಸ್ ಅನ್ನೋ ಸೊಳ್ಳೆ ಇದೆ ಸೊ ಇನ್ನಿತರ ಮ್ಯಾನ್ಸೋನೈಟ್ಸ್ ಅಂತ ಸೊಳ್ಳೆ ಇದೆ ನಮ್ಮ ಭಾರತದಲ್ಲಿ 400 ವಿಧದ ಸೊಳ್ಳೆಗಳಿದಾವ ಸೊ ಈ 400 ವಿಧದ ಸೊಳ್ಳೆ ಎಲ್ಲಾ ಕಚ್ಚಿದ್ರೆ ನಮ್ಗೆ ಅದೇ ರೋಗ ಏನು ಡೆಂಗ್ಯೂ ಜ್ವರ ಬರುತ್ತೆ ಅಂತ ಅಲ್ಲ ಸೊ ನಮ್ ಕಚ್ಚಿರೋದು ಯಾವ್ದು ಎಡಿಸ್ ಈಜಿಪ್ಟಿ ಅನ್ನೋ ಸೊಳ್ಳೆ ಕಚ್ಚೋದ್ರಿಂದ ಬರುವಂತ ರೋಗ ಈ ಎಡಿಸ್ ಈಜಿಪ್ಟಿ ನಾರ್ಮಲ್ ಸೊಳ್ಳೆ ಕಚ್ಚರೆ ಬರುವುದಿಲ್ಲ ಅದು ಅರ್ಥ ಮಾಡ್ಕೋಬೇಕು ಜನರು ಏನಪ್ಪಾ ಅಂದ್ರೆ ಸೊಳ್ಳೆ ಕಚ್ಚರೆ ಬಂದು ಬಿಡ್ತಾ ರೋಗ ಅಂತಲ್ಲ ಯಾವಾಗ ಬರುತ್ತೆ ಅಂದ್ರೆ ಈ ಒಂದು ವ್ಯಕ್ತಿ ಡೆಂಗ್ಯೂ ಬಂದಿರೋಂತ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಆ ವ್ಯಕ್ತಿ ಕಚ್ಚಿರೋಂತ ಎಡಿಸ್ ಈಜಿಪ್ಟಿ ಸೊಳ್ಳೆ ಅದು ಬಂದ್ಬಿಟ್ಟು ಆರೋಗ್ಯವಂತ ಇರುವಂತ ವ್ಯಕ್ತಿಗೆ ಕಚ್ಚಿದಾಗ ಈ ವ್ಯಕ್ತಿಗೆ ಕಚ್ಚಿರುವಂತ ಸೊಳ್ಳೆ ಇವನಿಗೆ ಕಚ್ಚಿದಾಗ ಅವಾಗ ಇವರಿಗೆ ರೋಗ ಬರ್ತೈತೆ ಅದು ಡೆಂಗ್ಯೂ ಜ್ವರ ಹರಡತೈತಿ ಒಬ್ಬರಿಂದ ಒಬ್ಬರಿಗೆ ಅಲ್ಲ ಕಚ್ಚಿದಂತ ವ್ಯಕ್ತಿ ಎಡಿಸ್ ಈಜಿಪ್ಟಿ ಸೊಳ್ಳೆ ಏನು ಡೆಂಗ್ಯೂ ಬಂದಿರುವಂತ ವ್ಯಕ್ತಿಗೆ ಕಚ್ಚಿ ಇನ್ನೊಬ್ಬ ಆರೋಗ್ಯವಂತ ಏನೂ ಆಗಿರಲ್ಲ ಅವನಿಗೆ ಆರಾಮತನ ಅವನಿಗೆ ಏನಾರ ಕಚ್ಚಿದರೆ ಈ ರೋಗ ಅವನಿಗೆ ಬಿಡ್ತೈತಿ ಸೊಳ್ಳೆ ಇವಾಗ ಡೆಂಗ್ಯೂ ಜ್ವರ ಬಂತಂದ್ರೆ ಅದಕ್ಕೆ ಕಂಡು ಬರುವಂತ ಪ್ರಮುಖ ಲಕ್ಷಣಗಳು ಯಾವುವು ಸೊ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಾರೆ ವಿಪರೀತವಾದ ಜ್ವರ ಬರ್ತೈತಿ ವಿಪರೀತ ಮೈಕೈ ನೋವು ಆಗ್ತೈತಿ ಸುಸ್ತ ಆಗ್ತೈತಿ ಕಣ್ಣು ಹಿಂದ್ಗಡೆ ನೋವು ಆಗ್ತೈತಿ ತಲೆನೋವು ಆಗ್ತೈತಿ ಹಾಗೆ ಹೊಟ್ಟೆ ನೋವು ಆಗ್ಬಹುದು ವಾಂತಿ ಆಗ್ಬಹುದು ಆಮೇಲೆ ಬೇದಿನೂ ಆಗೋ ಚಾನ್ಸಸ್ ಇರ್ತೈತಿ ಸೊ ಮೇನ್ ಆಗಿ ಏನಾಗ್ತೈತಿ ನೆಗಡಿ ಜ್ವರ ಮತ್ತೆ ತಲೆನೋವು ಮೈಕೈ ನೋವು ಹಾಗೂ ಹೊಟ್ಟೆ ನೋವು ವಾಂತಿ ಆಗೋದು ಕಣ್ಣು ಹಿಂದ್ಗಡೆ ನೋವು ಆಗೋದು ಇದು ಮುಖ್ಯವಾದ ಲಕ್ಷಣಗಳು ಇದು ಡೆಂಗ್ಯೂ ಜ್ವರದ ಸರ್ ಇವಾಗ ದಾಂಡೇಲಿಯಲ್ಲಿ ಯಾರಿಗಾದ್ರೂ ಡೆಂಗ್ಯೂ ಬಂದ್ರೆ ಅವರಿಗೆ ಪ್ರಮುಖವಾಗಿ ಹೇಳೋದು ಹುಬ್ಳಿ ಹೋಗಿ ಚಿಕಿತ್ಸೆ ಪಡ್ಕೊಳ್ರಿ ಅಂತ ಹೇಳ್ತಾರೆ ಯಾಕೆ ದಾಂಡೇಲಿಯಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡುವಂತದ್ದು ಏನಾದ್ರೂ ಫೆಸಿಲಿಟೀಸ್ ಇಲ್ವಾ ಇಲ್ಲ ಎಲ್ಲಾ ಫೆಸಿಲಿಟೀಸ್ ಇದಾವೆ ಸೊ ಯಾರಿಗೂ ಆತರ ನಾವು ಕಳಿಸಿದ್ದಿಲ್ಲ ಅದು ಊಹಾಪೂಹ ಆಗಿದೆ ಆಮೇಲೆ ಕೆಲವೊಬ್ರಿಗೆ ಕಳಿಸಿದ್ದು ಜೆನ್ಯೂನ್ ಇದ್ದಲ್ಲಿ ಕಳಿಸಿರ್ತಾರೆ ಯಾಕಪ್ಪ ಅಂತಂದ್ರೆ ಈ ನಾವು ಮೊದಲೇ ಮಾತಾಡಿದಾಗ ಪ್ಲೇಟ್ಲೆಟ್ ಏನಿದೆ ಅಲ್ಲ ಆ ಕೌಂಟ್ ನ ಕಡಿಮೆ ಆಗ್ಬಿಟ್ಟಾದ್ರೆ ಸೊ ಅದು ಸಮಸ್ಯೆ ಆಗ್ತೈತಿ ಜನರನ್ನ ಕೌಂಟ್ 30,000ಕ್ಕಿಂತ ಕಡಿಮೆ ಹೋಗಿದ್ದೆ ಆದ್ರೆ ಅದು ಜೀವಕ್ಕೆ ಅಪಾಯ ಆಗ್ತದೆ ಯಾಕಪ್ಪ ಅಂದ್ರೆ ರಕ್ತಸ್ರಾವ ಬಾಯಿಯಿಂದ ಆಗಿರ್ಬೋದು ಗುದನಾಳದಿಂದ ಆಗಿರ್ಬೋದು ಇಲ್ಲ ಹಲ್ಲಿಂದ ಆಗ್ಬೋದು ಇದು ರಕ್ತಸ್ರಾವ ಆಗಿ ಜೀವಕ್ಕೆ ಅಪಾಯ ಜೀವ ಹೋಗುವಂತ ಚಾನ್ಸಸ್ ಆಗ್ತದೆ ಆ ಉದ್ದೇಶಕ್ಕೆ ಜೀವ ನಾವು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು ಅನ್ನೋ ಉದ್ದೇಶದಿಂದ 40,000 ತೆಳಗ ಬಂದಿತ್ತು ಅಂದ್ರೆ ಅವರಿಗೆ ಮುಂದೆ ಹುಬ್ಳಿ ಧಾರವಾಡಕ್ಕೆ ರೆಫರ್ ಮಾಡಿರ್ತಾರೆ ಹೊತ್ತು ಬೇರೆ ಯಾವುದೇ ಕಾರಣಕ್ಕೂ ರೆಫರ್ ಮಾಡುವುದಿಲ್ಲ ಹಾಗೆ ತಜ್ಞ ವೈದ್ಯರು ಇಲ್ಲದೆ ಇದ್ದಲ್ಲಿ ಈಗ ಮಕ್ಕಳಿಗೆ ಬಂದಾಗ ಮಕ್ಕಳ ತಜ್ಞ ವೈದ್ಯರು ಅವತ್ತಿನ ವಾರದಲ್ಲಿ ಇರ್ಲಿಲ್ಲಪ್ಪ ಏನೋ ರಜೆಯಲ್ಲೇ ಹೋಗಿದಾರಪ್ಪ ಅಂದ್ರೆ ಆ ಸಮಯದಲ್ಲಿ ಕೆಲವೊಬ್ಬರಿಗೆ ರೆಫರ್ ಮಾಡಿರ್ಬಹುದು ಹೊತ್ತು ಅದು ಬಿಟ್ರೆ ಯಾವುದು ಹಂಗ ರೆಫರ್ ಮಾಡೋದಿಲ್ಲ ಎಲ್ಲರಿಗೂ ಇಲ್ಲಿ ಟ್ರೀಟ್ಮೆಂಟ್ ಸದಾ ಸಿಗ್ತೈತಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ನಾವು ಸರಿ ಸರ್ ಜ್ವರ ಬಂದಿದೆ ಅಂದ್ರೆ ಅದಕ್ಕೆ ನಾವೇನಾದ್ರೂ ಪ್ರಥಮ ಚಿಕಿತ್ಸೆ ಕೊಡ್ಬೋದಾ ಮನೆಯಲ್ಲೇ ಆಗಿರ್ಬೋದು ಅಥವಾ ಹಾಸ್ಪಿಟಲ್ ಕರ್ಕೊಂಡು ಹೋಗೋಷ್ಟರಲ್ಲಿ ಏನಾದ್ರೂ ಸೀರಿಯಸ್ ಆಗುವಂತಿದ್ರೆ ಏನಾದ್ರೂ ಪ್ರಥಮ ಚಿಕಿತ್ಸೆ ಮಾಡ್ಬೋದಾ ಪ್ರಥಮ ಚಿಕಿತ್ಸೆ ಎಲ್ಲರೂ ಮಾಡಬಹುದು ಮನೆಯಲ್ಲಿ ಇರುವಂತ ಪ್ಯಾರಾಸಿಟಮಲ್ ಮಾತ್ರ ಇದ್ರೆ ಮಕ್ಕಳು ದೊಡ್ಡವರಾದ್ರೆ ಪ್ಯಾರಾಸಿಟಮಲ್ ಮಾತ್ರ ತಗೋಬಹುದು ಸಣ್ಣ ಮಕ್ಕಳಾದ್ರೆ ಪ್ಯಾರಾಸಿಟಮಲ್ ಸಿರಪ್ ನ ಹಾಕ್ಬಹುದು
ಇದರಲ್ಲಿ ಮೇನ್ ಆಗಿ ಬರುವಂತ ಜ್ವರ ಇರೋದ್ರಿಂದ ಜ್ವರವಿರುವಂತ ಮಾತ್ರೆಗಳು ಕೊಟ್ಟರೆ ಸಾಕು. ಅವರಿಗಿಂತ ಜಾಸ್ತಿ ಮತ್ತೇನು ಮಾಡೋದು ಬೇಡ. ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಹಾಗೂ ಚೆನ್ನಾಗಿ ನೀರಿನ ಕಡಿಮೆ ಆಗಲಾರದಂಗೆ ನೋಡ್ಕೊತಾ ಇರಬೇಕು ಅಷ್ಟು. ಸರ್, ಡೆಂಗ್ಯೂ ಜ್ವರಕ್ಕೆ ಯಾವ ರೀತಿಯಿಂದ ಸುರಕ್ಷತೆ ಕ್ರಮಗಳನ್ನ ತೆಗೆದುಕೊಳ್ಬೇಕು? ಅದು ಬಹಳ ಪ್ರಮುಖವಾದ ಕ್ವಶನ್ ಇದು. ಸೊ ಡೆಂಗ್ಯೂ ನಾವು ಬರಲಾದ ನೋಡ್ಕೋದೆ ಅತಿ ಮುಖ್ಯವಾದ ಇಲ್ಲಿ ಕೆಲಸ ಆಗ್ಬೇಕು. ನಾವು ಏನ್ ಮಾಡ್ತಾರೆ ಜನ, ಡೆಂಗ್ಯೂನ ಬರಲಾದ ನೋಡ್ಕೊಳಕ್ಕೆ ಸೊಳ್ಳೆ ಕಚ್ಚೋದನ್ನ ಅದನ್ನ ತಡಿಬೇಕಷ್ಟೆ. ಸೊಳ್ಳೆ ಕಚ್ಚದೇ ಇದ್ರೆ ಡೆಂಗ್ಯೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಡೆಂಗ್ಯೂ ಸುಮ್ನೆ ಹಿಂಗೆ ಊಟ ಮಾಡ್ದೇವು ಬಂತು, ಇಲ್ಲ ಅಲ್ಲಿ ಹೊರಗಡೆ ನೀರು ಕುಡ್ದೆ ಬಂತು, ಇಲ್ಲ ಬೇರೆ ದೋಸ್ತರ ಜೊತೆ ಕೂತೆ ಬಂತು, ಬರೋದಿಲ್ಲ ಇದು. ಸೊ ಡೆಂಗ್ಯೂ ಬರೋದು ಯಾವಾಗ ಅಂತಂದ್ರೆ ಸೊಳ್ಳೆ ಶಂಕಿತ ಸೊಳ್ಳೆ ಕಚ್ಚದಾಗ ಅಷ್ಟೇ ಬರೋದು. ಸೊ ಅದಕ್ಕೆ ನಮ್ಗೆ ಸೊಳ್ಳೆನೇ ಕಚ್ಚಲಾರ್ದಂಗೆ ನಾವು ನೋಡ್ಕೊಂಡ್ರೆ ನಮ್ಗೆ ಡೆಂಗ್ಯೂ ಬರೋದು ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಸಂಜೆ ಟೈಮ್ ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ಟೈಮಲ್ಲಿ ಬೆಳಗಿನ ಜಾವ ಇದು ಜಾಸ್ತಿ ಕಚ್ಚೋದು ಯಾವಾಗಂದ್ರೆ ಬೆಳಗಿನ ಜಾವ ಮತ್ತೆ ಸಂಜೆ ಟೈಮಲ್ಲಿ ಜಾಸ್ತಿ ಕಚ್ತೈತಿ. ಮತ್ತೆ ಮೋಡ ಕವಿದ ವಾತಾವರಣ ಇತ್ತಪ್ಪ ಅಂದ್ರೆ ಆ ಟೈಮಲ್ಲಿ ಇದು ಜಾಸ್ತಿ ಕಚ್ತೈತಿ. ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಟೈಮಲ್ಲಿ ಅದು ಏನೈತಿ ನಮಗ್ ಸೊಳ್ಳೆ ಕಚ್ಚಲೋದ ಪ್ರಯತ್ನ ಮಾಡ್ಬೇಕು. ನಾವು ಏನ್ ಮಾಡ್ಬೇಕು, ಒಂದು ನಾವು ಒಡಮಾಸ ಮೈಗೆಲ್ಲ ಹಚ್ಕೊಳ್ಳೋಂತ ಒಂದು ಕ್ರೀಮ್ ಬರುತ್ತೆ, ಒಡಮಾಸ ಅದನ್ನ ಕ್ರೀಮ್ ಹಚ್ಕೋಬಹುದು. ಇಲ್ಲಪ್ಪ ಅಂತಾರೆ ನಮ್ಮ ಮನೆಯಲ್ಲಿ ಲಿಕ್ವಿಡ್ ಕಾಯಿಲ್ಸ್ ಇದಾವೆ, ಲಿಕ್ವಿಡ್ ಹಾಕೋಬಹುದು. ಇಲ್ಲಪ್ಪ ಅಂದ್ರೆ ಸೊಳ್ಳೆ ಬತ್ತಿಗಳಿದಾವೆ, ಸೊಳ್ಳೆ ಹಾಕ್ಬಹುದು. ಇಲ್ಲ ಬಡವರು ಇದಾರಪ್ಪ ಅಂತಂದ್ರೆ ನಿರ್ಗತಿಕರು ಇದಾರೆ ಅಂದ್ರೆ ನಾವು ಭೂಸ ಏನಂತ ಬರ್ತಿತ್ತಲ್ಲ ಕಟ್ಟಿಗೆ ತೆಗೆದಿದ್ದ ಆ ಭೂಸನ ಹಾಕಿ ಹೊಗೆ ಹಾಕ್ತಾ ಇದ್ರೆ ಸೊಳ್ಳೆನ ಅದಕ್ಕೂ ಹೋಗ್ಬಿಡ್ತಾವ. ಸೊ ಅದನ್ನೆಲ್ಲ ಮಾಡ್ತಾ ಇತ್ತಪ್ಪ ಅಂತಂದ್ರೆ ಅದನ್ನ ನಮ್ಗೆ ಸೊಳ್ಳೆ ನಿಯಂತ್ರಣ ಆಗ್ತೈತಿ, ಸೊಳ್ಳೆ ಕಚ್ಚೋದು ಕಡಿಮೆ ಆಗ್ತೈತಿ. ಸೊಳ್ಳೆ ಕಚ್ಚಲಿಲ್ಲಪ್ಪ ಅಂದ್ರೆ ನಮ್ಗೆ ಈ ಡೆಂಗ್ಯೂ ರೋಗ ಬರೋದಿಲ್ಲ. ಆಮೇಲೆ ನಾವು ಮನೆ ಸುತ್ತಮುತ್ತ ಏನಾದ್ರೆ ಚೆನ್ನಾಗಿ ಸ್ವಚ್ಛ ಇಟ್ಬೇಕು. ಯಾಕಂದ್ರೆ ಇದು ನಾನು ಮೊದಲೇ ಹೇಳಿದಾಗೆ ಈ ಇಡೀ ಸೀಸನ್ ಏನ ಸೊಳ್ಳೆ ಏನಾಗ್ತೈತಿಪ್ಪ ಅಂತಂದ್ರೆ ಇಷ್ಟೇ ನೀರು ಒಂದು 15 ml ನೀರು ಯಾವ್ದಾದ್ರು ಪಟ್ಟಣ ಏನು ಒಂದು ಅಡಿಕೆ ಇದು ಇತ್ತಂದ್ರೆ ತೆಂಗಿನ ಚಿಪ್ ಇತ್ತಂದ್ರೆ ಅದರಲ್ಲಿ ನೀರು ಇತ್ತಪ್ಪ ಅಂದ್ರೆ ಅದರಲ್ಲಿ ಏನಾಗ್ತೈತಿ ಸೊಳ್ಳೆ ಹಾಕಿ ಮರೆ ಹಾಕಿ ಅದರಿಂದ 1000 ಸೊಳ್ಳೆ ಆಗುವಷ್ಟು ಶಕ್ತಿ ಅದರಲ್ಲಿ ಇದೆ ಒಂದು ಸೊಳ್ಳೆಗೆ. ಸೊ ಆ ಉದ್ದೇಶದ ನಮ್ಮ ಅಕ್ಕಪಕ್ಕದ ಒಟ್ಟ ನೀರು ನಿಲ್ಲದಾಗ ನಮ್ಮ ಅಕ್ಕಪಕ್ಕ ಮನೆ ಸುತ್ತ ಮನೆ ಒಳಗೂ ಆಯ್ತು ನೀರು ಕ್ಯಾಂಟೀನ್ ನಾವು ಏನು ಟ್ಯಾಂಕ್ ಅಲ್ಲಿ ತುಂಬಿಡ್ತೀವಿ ಬ್ಯಾರಲ್ ಅಲ್ಲಿ ತುಂಬಿಡ್ತೀವಿ ಅದನ್ನ 6 ದಿನಕ್ಕಿಂತ ಜಾಸ್ತಿ ತುಂಬಿಡಬಾರ್ದು. ಯಾಕಂದ್ರೆ ನೀವು ತುಂಬಿಟ್ರು ಏನಿದೆ ನೀವು ಮುಚ್ಚಿಟ್ಟಿದ್ದೆ ಆದ್ರೆ ಅದು ಚೆನ್ನಾಗಿ ಬರ್ತೈತೆ 10 ದಿನವರೆಗೆ. ಇಲ್ಲಪ್ಪ ಅಂತಂದ್ರೆ ನೀವು ಮಿನ್ ಟೈಮ್ ಅದನ್ನ ಹಂಗೆ ಕ್ಲೋಸ್ ಮಾಡೋದೆ ಇಟ್ಟಿದ್ರೆ ಸೊಳ್ಳೆ ಬಂದು ಅದರ ಮೇಲೆ ಕುಂದಿರ್ತೈತಿ, ಅದರ ಮೇಲೆ ತತ್ತೆ ಹಾಕ್ತೈತಿ. ಆ ತತ್ತಿ ಏನಾಗ್ತೈತಿ ನಮ್ ಕಣ್ಣಿಗೆ ಕಾಣೋದಿಲ್ಲ, ಒಂದು ಮೂಲೆಗೆ ಹೋಗಿ ಕುಂದಿರ್ತೈತಿ. ಸಾವಿರಾರು ತತ್ತಿಗಳು ಇರ್ತಾವ, ಆ ಸಾವಿರಾರು ಮರಿಗಳಾಗಿ ಹೊರಗಡೆ ಬರ್ತಾವ. ಅವಾಗ ಏನಾಗ್ತೈತಿ ನಮ್ಮ ಮನೆಯಲ್ಲಿ ಇರುವಂತ ಎಲ್ಲರಿಗೆ ಕಚ್ತೈತಿ ಅದು. ಸೊ ಅದರಲ್ಲಿ ಯಾವುದೇ ಒಂದು ಸೊಳ್ಳೆ ಒಂದು ರೋಗಿಗೆ ಕಚ್ಚಿದೆ ಡೆಂಗ್ಯೂ ರೋಗಿ ಕಚ್ಚಿ ನಮ್ಗೆ ಕಚ್ಚಿದೆ ಆಯ್ತು ಅಂದ್ರೆ ನಮ್ಗೆ ರೋಗ ಬರ್ತೈತಿ. ಇಲ್ಲಪ್ಪ ಅಂದ್ರೆ ರೋಗ ಬರೋದಿಲ್ಲ. ಆ ಉದ್ದೇಶದಿಂದ ನಾವು ಒಂದು ಸೊಳ್ಳೆಯನ್ನ ನಮ್ಮ ಮನೆಯ ಅಕ್ಕಪಕ್ಕ ನಮ್ಮ ಮನೆಯಲ್ಲಿ ಇರ್ಲಾರ್ದಂಗ ನೋಡ್ಕೊಳ್ಳೋದು ಅತಿ ಮುಖ್ಯವಾದ ಜವಾಬ್ದಾರಿ. ಒಂದ್ ವೇಳೆ ಇದ್ರೂ ಕಂಟ್ರೋಲ್ ಆಗ್ಲಿಲ್ಲಪ್ಪ ಅಂದ್ರೆ ಸೊಳ್ಳೆಯನ್ನ ಕಚ್ಚಲಾರ್ದಂಗ ನಾವು ಏನೇನು ಮೆಜರ್ಸ್ ಇದಾವ, ಹೊಗೆ ಹಾಕೋದಾಯ್ತು, ಮತ್ತೆ ಲಿಕ್ವಿಡ್ ಹಾಕೋದಾಯ್ತು, ಮತ್ತೆ ಮೈಗೆ ಎಲ್ಲ ಹಚ್ಕೊಂತ ಕ್ರೀಮ್ಗಳು ಇದಾವ. ಸೊ ಅವನ್ನೆಲ್ಲ ಇಲ್ಲ ಮತ್ತೆ ಬಟ್ಟೆನು ಪೂರ್ತಿ ಬಟ್ಟೆ ಹಾಕು, ಕೈಗೆ ಬರುವಂತ ಕಾಲಿಗೆ ಹಾಕುವಂತ ಮಕ್ಕಳಿಗೆ ಮೇನ್ ಆಗ್ತೈತಿ ಪೂರ ಕವರ್ ಮಾಡಿರ್ಬೇಕು ಬಟ್ಟೆನ. ಸೊ ಇಷ್ಟು ಮಾಡಿದೆ ಆದ್ರೆ ಮತ್ತೆ ರಾತ್ರಿ ಮಲಗಬೇಕಾದ್ರೆ ಮಚ್ಚರ್ದಾನೇನು ಯೂಸ್ ಮಾಡ್ಬೇಕು, ಸೊಳ್ಳೆ ಪರದಾನ ಯೂಸ್ ಮಾಡ್ತಾ ಇದ್ರೆ ಇದನ್ನ ಈ ರೋಗನ ನಾವು ನಿಜವಾಗ್ಲೂ ತಡೆಗಟ್ಟಬಹುದು. ಸರ್, ನೀವ್ ಹೇಳಿದ್ರಿ ಸ್ವಚ್ಛವಾದ ವಾತಾವರಣ ಇರ್ಬೇಕು, ಸ್ವಚ್ಛವಾದ ನೀರನ್ನ ಇಡಬೇಕು, ಮನೇಲಿ ಸ್ವಚ್ಛ ನೀರನ್ನ ಶೇಖರಣೆ ಮಾಡಿ ಇಡಬೇಕು ಅಂತ ಹೇಳ್ಬಿಟ್ಟು ಜನರಿಂದ ಒಂದು ಪ್ರಶ್ನೆ ಬಂದಿದೆ. ಅದೇನಂತ ಅಂದ್ರೆ, ನಾವು ಮೊನ್ನೆ ಒಂದು ಸುದ್ದಿ ಮಾಡಿದ್ವಿ, ನೀವು ನೋಡಿರ್ಬೋದು, ಬಡ ಕಾನ್ಶೇಡ ಗ್ರಾಮ ಪಂಚಾಯತ್ ಕೋಗಿಲ್ವನ್, ಅಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಜನರಲ್ಲಿ. ಅಲ್ಲಿ ನೀರು ಬಂತಂದ್ರೆ ಸಾಕು, ರಾತ್ರಿ ಅಷ್ಟೊತ್ತಿಗೆ ನೋಡಿದ್ರೆ ಮನೆಯಲ್ಲಿ ಅದು ನೀರಿನ ಟ್ಯಾಂಕ್ ಅಲ್ಲಿ 1 ಇಂಚಷ್ಟು ಮಣ್ಣು ತುಂಬಿರುತ್ತೆ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಏನಂತ ಹೇಳಕ್ ಇಷ್ಟಪಡ್ತೀರಿ? ನಾವು ಪೈಪ್ ಲೈನ್ ಏನಾದ್ರೂ ಸಮಸ್ಯೆ ಇದ್ರೆ ಆತರ ಆಗ್ತೈತಿ. ಆಮೇಲೆ ಬರುವಂತ ನೀರನ್ನ ನಾನು ನಮ್ಮ ದಾಂಡೇಲಿಯಲ್ಲಿ ಎಲ್ಲಾ ಪ್ಲಾಂಟ್ ಅನ್ನು ಚೆಕ್ ಮಾಡಿ ನೋಡಿದಾಗ ದಾಂಡೇಲಿ ಪ್ಲಾಂಟ್ ಅನ್ನು ವಾಟರ್ ಟ್ರೀಟ್ಮೆಂಟ್ ಅನ್ನು ಕರೆಕ್ಟ್ ಆಗಿ ಮಾಡ್ತಾ ಇದಾರೆ, ಎಲ್ಲಾ ಫಿಲ್ಟ್ರೇಷನ್ ಆಗ್ತಾ ಇದೆ, ಅಲ್ಲಿ ನೀರು ಕ್ವಾಲಿಟಿ ಏನಿದೆಯಲ್ಲ ಅದನ್ನು ಚೆಕ್ ಮಾಡಿ ನೋಡಿದ್ದೀನಿ. ನಾನು ಸ್ವತಃ ನಿನ್ನೆ ಹೋಗಿ ಚೆಕ್ ಮಾಡಿ ನೋಡಿದ್ದೀನಿ, ಚೆನ್ನಾಗಿದೆ ನೀರಿನ ವ್ಯವಸ್ಥೆ. ಆ ಮುಂದೆ ಹೋಗುವಂತ ಏನಿದೆಯಲ್ಲ ಅಲ್ಲಿಂದ ಸ್ಟೋರೇಜ್ ಇಂದ ಹೋಗ್ತಾ ಇರ್ಬೇಕಾದ್ರೆ ಎಲ್ಲಾದ್ರೂ ಪೈಪ್ ಲೈನ್ ಏನಾದ್ರು ತೊಡಕಾಗಿರ್ಬಹುದು, ಇಲ್ಲಪ್ಪ ಅಂತಂದ್ರೆ ಹೋಗ್ತಾ ಇರ್ಬೇಕಾದ್ರೆ ಪೈಪ್ ಇಂದ ಏನಾದ್ರೂ ಪ್ರತಿದಿನ ಹೋಗಿ ಹೋಗಿ 2 ವರ್ಷ ಆಗಿತ್ತಪ್ಪ ಅಂತಾರೆ ಆ ಪೈಪ್ ಲೈನ್ ಅಲ್ಲಿ ಹೊಲಸನ್ನು ಕುಂತಿರ್ಬಹುದು. ಸೊ ಆ ಉದ್ದೇಶಕ್ಕೆ ಹೊಲಸ ಹಂಗ ಹೋಗಿ ಕೂತ್ಕೊಂಡ ಚಾನ್ಸಸ್ ಸಾಧ್ಯ ಇರೋದ್ರಿಂದ
ನಾವು ಆ ಪೈಪ್ ಲೈನ್ ಅನ್ನು ಎಲ್ಲ ಸ್ವಚ್ಛಗೊಳಿಸಲಿಕ್ಕೆ ಬಹಳ ಕಷ್ಟ ಸಾಧ್ಯ ಇದೆ ಅದು. ಸೊ ಅದನ್ನ ನಾವು ನಮ್ಮ ಸಿ ಎಂ ಸಿ ಅಧಿಕಾರಿಗಳ ಜೊತೆ ಮಾತಾಡ್ಕೊಂಡು ಏನಾದ್ರೂ ಮಾಡ್ಲಿಕ್ಕೆ ಆಗ್ತೈತಿ ಅದನ್ನು ಮಾಡುವಂತ ವ್ಯವಸ್ಥೆನ ನಾವು ಮಾಡ್ತೀವಿ. ಸರ್, ನಿಮ್ಮ ಪ್ರಕಾರ ಡೆಂಗ್ಯೂ ಸೋಂಕಿತರ ಸಂಖ್ಯೆ ನಮ್ಮ ತಾಲೂಕಿನಲ್ಲಿ ಎಷ್ಟಿರಬಹುದು? ನಮ್ಮ ದಾಂಡೇಲಿ ತಾಲೂಕಿನಲ್ಲಿ ಇದುವರೆಗೆ 221 ಸಸ್ಪೆಕ್ಟೆಡ್ ಡೆಂಗ್ಯೂ ಅಂತೇಳಿ ನಾವು ಸಸ್ಪೆಕ್ಟೆಡ್ ಡೆಂಗ್ಯೂ ಅಂತೇಳಿ 221 ಜನಕ್ಕೆ ಮಾಡಿದೈತಿ. ಸೊ ಆ 221 ಜನರಲ್ಲಿ ನಾವು ಡೆಂಗ್ಯೂ ಟೆಸ್ಟ್ಗೆ ಸಪರೇಟ್ ಕಾರವಾರಕ್ಕೆ ಕಳಿಸಿದಾಗ ಅದರಲ್ಲಿ 115 ಜನರ ಸ್ಯಾಂಪಲ್ ರಕ್ತವನ್ನು ತೆಗೆದುಬಿಟ್ಟು ಕಾರವಾರ ಲ್ಯಾಬ್ಗೆ ಕಳಿಸಿದೀವಿ. ಆ ಕಾರವಾರ ಲ್ಯಾಬಲ್ಲಿ ನಾವು IgM ಅಂತೇಳಿ ಒಂದು ಟೆಸ್ಟ್ ಮಾಡ್ತೀವಿ, IgM ಎಲಿಸಾ ಅಂತೇಳಿ. ಸೊ ಇದು ಏನೈತೆ, ಕನ್ಫರ್ಮೇಟರಿ ಟೆಸ್ಟ್. ನಾವು ಇಲ್ಲಿ ದಾಂಡೇಲಿ ಲೋಕಲ್ ಲ್ಯಾಬ್ ಅಲ್ಲಿ ಮಾಡಿದಂತ ಟೆಸ್ಟ್ಗಳು ಅದು ಕನ್ಫರ್ಮೇಷನ್ ಆಗೋದಿಲ್ಲ. ಅದು NS1 ಆಂಟಿಜನ್ ಅಂತೇಳಿ ಅಷ್ಟೇ ಟೆಸ್ಟ್ ಮಾಡ್ತಾರೆ. ಆ NS1 ಆಂಟಿಜನ್ ಇರಬಹುದು, ಇದ್ದರೆ ಇಲ್ಲಾದ್ರೂ ಇರಬಹುದು. ಸೊ ಇಂಥವು 221 NS1 ಪಾಸಿಟಿವ್ ಬಂದಿರುವಂತ ಸ್ಯಾಂಪಲ್ಸ್ ಅಲ್ಲಿ 115 ಸ್ಯಾಂಪಲ್ಸ್ ಅನ್ನ ನಾವು ಕಾರವಾರಕ್ಕೆ ಕಳಿಸಿದಾಗ ಅದರಲ್ಲಿ 13 ಜನದ ಸ್ಯಾಂಪಲ್ ಅನ್ನು ಪಾಸಿಟಿವ್ ಅಂತ ಬಂದಿದೆ, ಉಳಿದ ಎಲ್ಲರದು ನೆಗೆಟಿವ್ ಇದೆ. ಹಾಗೆ ಇನ್ನು 3 ಜನ ಬೇರೆ ಕಡೆ ಹುಬ್ಳಿ ಮತ್ತೆ KMC ಹೋಗಿ ಪಾಸಿಟಿವ್ ಆದವರು ಇನ್ನು 3 ಜನ ಆತರ. ಟೋಟಲ್ ಆಗಿ 16 ಜನ ನಮಗೆ ಪಾಸಿಟಿವ್ ಪೇಷಂಟ್ ಅನ್ನು ಬಂದಿದೆ. ಉಳಿದವ್ರದ್ದು ಇದ್ರೂ ಇರ್ಬೋದು, ಇಲ್ಲಾಂದ್ರೂ ಇರ್ಬೋದು, ಬಟ್ ಡೆಂಗ್ಯೂ ಸಿಂಪ್ಟಮ್ಸ್ ಕಾಣ್ತಾ ಇದೆ ಅವರಲ್ಲಿ. ಡೆಂಗ್ಯೂ ಸಿಂಪ್ಟಮ್ಸ್ ಅನ್ನ ಇದ್ದಿದ್ದು ರೋಗಿಗಳವು. ಸೊ ಅಂತವು 221 ಇದುವರೆಗೆ ಜೂನ್ ಮತ್ತು ಜುಲೈಲಿ ನಮಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತು. ಆಗಸ್ಟ್ ಇಂದ ಈ ಕಡೆ ಬಹಳ ಕಡಿಮೆ ಆಗ್ತಾ ಇದೆ ಸಂಖ್ಯೆ. ಈ ಸದ್ಯದಲ್ಲಿ ನಮ್ಮಲ್ಲಿ ಯಾವುದು ಡೆಂಗ್ಯೂ ರೋಗಗಳು ಇಲ್ಲ. ಸರ್, ಮಲೇರಿಯಾ ಮತ್ತೆ ಡೆಂಗ್ಯೂ ಮಧ್ಯೆ ಏನು ವ್ಯತ್ಯಾಸ ಇದೆ, ಮತ್ತೆ ಎರಡರಲ್ಲಿ ಯಾವುದರ ಅಪಾಯ ಹೆಚ್ಚು? ಮಲೇರಿಯಾ ಮತ್ತು ಡೆಂಗ್ಯೂ ಬೇರೆ ಬೇರೆ ಸೊಳ್ಳೆಯಿಂದ ಕಚ್ಚೋದ್ರಿಂದ ಬರೋದು. ಮಲೇರಿಯಾ ಅನಾಫಿಲಿಸ್ ಮಾಸ್ಕಿಟೋ ಕಚ್ಚೋದ್ರಿಂದ ಬರುತ್ತೈತಿ. ಆಮೇಲೆ ಇದರಲ್ಲಿ ಪಾಸಿಟಿವ್ ಏಜೆಂಟ್ ಏನಿರ್ತೀವಿ, ಸೊ ಇದರಲ್ಲಿ ಪ್ಯಾರಾಸೈಟ್ ಕಚ್ಚೋ ಪ್ಯಾರಾಸೈಟ್ ಇರ್ತೈತಿ ಇದರಲ್ಲಿ. ಸೊ ಈ ಪ್ಯಾರಾಸೈಟ್ ಇದರಿಂದ ಸೊಳ್ಳೆಯಲ್ಲಿ ಬಂದು ಅದರಿಂದ ಮಲೇರಿಯಾನ ಬರ್ತೈತಿ. ಮಲೇರಿಯಾ ಪ್ಯಾರಾಸೈಟ್ ಅಂತೀವಿ. ಮಲೇರಿಯಾ ಪ್ಯಾರಾಸೈಟ್ ಇದು ಅಲ್ಲಿ 4 ಸಬ್ ಸ್ಪೆಸೀಸ್ ಇದಾವೆ. ಹಾಗೆ ಡೆಂಗ್ಯೂ ಅಲ್ಲಿ ಬಂದ್ಬಿಟ್ಟು ಈ ಡೆಂಗ್ಯೂ ವೈರಸ್ ಅನ್ನ ಕಚ್ಚೋದ್ರಿಂದ ಬರ್ತೈತಿ. ಇದು ಯಾವ್ದ್ರಿಂದ ಬರ್ತೈತಿ ಅಂದ್ರೆ ಈಡಿಸ್ ಈಜಿಪ್ಟಿ ಅನ್ನೋ ಸೊಳ್ಳೆ, ಇದ್ರ ಮುಖಾಂತರ ಹರಡ್ತೈತಿ ಇದು. ಸೊ ಈ ಸೊಳ್ಳೆಗಳು ಬೇರೆ ಬೇರೆ ಇದಾವೆ. ಡೆಂಗ್ಯೂ ಬೇರೆ ಸೊಳ್ಳೆ ಕಚ್ಚೋದ್ರಿಂದ ಬರ್ತೈತಿ, ಮಲೇರಿಯಾ ಬೇರೆ ಸೊಳ್ಳೆ ಕಚ್ಚೋದ್ರಿಂದ ಬರ್ತೈತಿ. ಹಾಗೂ ಮಲೇರಿಯಾ ನಮ್ಮಲ್ಲಿ ಈ ಸದ್ಯದಲ್ಲಿ ಕೊನೆಯ 10 ವರ್ಷದಿಂದ ನಾವು ಯಾವುದೇ ಕೇಸ್ಗಳು ಕಂಡಿಲ್ಲ. ಸೊ ನಮ್ಮಲ್ಲಿ ಇರುವಂತ ವ್ಯಕ್ತಿಗಳಿಗೆ ಡೆಂಗ್ಯೂ ಮಲೇರಿಯಾ ರೋಗನ ಇಲ್ಲಿ ಬರ್ತಾ ಇಲ್ಲ. ನಮ್ಮಲ್ಲಿ ಇಲ್ಲಿಂದ ಬೇರೆ ಕಡೆ ಹೋದವರು, ಗೋವಾಕ್ ಹೋದವರು, ಆಮೇಲೆ ಮತ್ತೆ ಮಂಗಳೂರು ಹೋದವರು, ಸೊ ಅಂತವ್ರು ಏನಾದ್ರು ಹೋಗಿ ಆ ಟೈಮ್ ಅಲ್ಲಿ ಸೊಳ್ಳೆ ಕಚ್ಕೊಂಡು ಬಂದಾಗ ಇಲ್ಲಿ ಅವರಿಗೆ ರೋಗ ಲಕ್ಷಣಗಳು ಕಂಡು ಬಂದಿದ್ದೆ ಅಲ್ಲೇ. ಕೆಲವೊಂದ್ಸಲ ಟೆಸ್ಟ್ ಮಾಡಿದಾಗ ಅವರು ಬಂದಿದೆ ಹೊತ್ತು ನಮ್ಮಲ್ಲಿ ಲೋಕಲ್ಲಿ ಯಾವುದೇ ಮಲೇರಿಯಾ ಕೇಸ್ ನಾವು ಲಾಸ್ಟ್ ಕೊನೆಯ 6-7 ವರ್ಷದಿಂದ ಯಾವುದೇ ಕೇಸ್ ಅನ್ನು ಕಂಡುಹಿಡಿದಿಲ್ಲ. ಮಲೇರಿಯಾ ಕೇಸ್ ಬಂದಿಲ್ಲ, ಬರೀ ಈಗ ಡೆಂಗ್ಯೂ ಕೇಸ್ ಅಷ್ಟೇ ಬರ್ತಾ ಇರೋದು ಈ ಸದ್ಯದಲ್ಲಿ. ಕಡೆಯದಾಗಿ ಜನರಿಗೆ ಡೆಂಗ್ಯೂ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಡೆಂಗ್ಯೂ ಒಂದು ರೋಗ, ನಿಮ್ಗೆ ಈ ಮೊದಲೇ ಹೇಳಿದಾಗೆ ಸೊಳ್ಳೆ ಕಚ್ಚೋದ್ರಿಂದ ಬರ್ತೈತಿ. ಯಾವಾಗ ಸೊಳ್ಳೆ ಕಚ್ಚಿದ್ರೆ ಬರ್ತೈತಿ ಅಂದ್ರೆ ಈ ಒಂದು ಡೆಂಗ್ಯೂ ರೋಗಿ ನಮ್ಮಲ್ಲಿ ಇದಾನೆ, ಅವನಿಗೆ ಕಚ್ಚಿರೋಂತ ಸೊಳ್ಳೆ ಬೇರೆ ನಾರ್ಮಲ್ ವ್ಯಕ್ತಿಗೆ ಕಚ್ಚಿದ್ರೆ ಆ ನಾರ್ಮಲ್ ವ್ಯಕ್ತಿಗೆ ಡೆಂಗ್ಯೂ ರೋಗನ ಹರಡ್ತೈತಿ. ಸೊ ಆ ಉದ್ದೇಶದಿಂದ ನಾವು ನಮ್ಮ ಮನೆ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ನಮ್ಮ ಮನೆ ಒಳಗೆ ಸೊ ಏನ್ ಮಾಡ್ಬೇಕು, ನಾವು ಸ್ವಚ್ಛತೆನ ಇಟ್ಕೋಬೇಕು, ನೀರ್ ನಿಲ್ಲದಂಗ್ ನೋಡ್ಕೋಬೇಕು, ಸೊಳ್ಳೆ ಆಗ್ಲಾರ್ದಂಗ್ ನೋಡ್ಕೋಬೇಕು, ಸೊಳ್ಳೆಯನ್ನ ನಿಯಂತ್ರಣಕ್ಕೆ ತರಬೇಕು. ಹಾಗೆ ನಾವು ಮನೆಯಲ್ಲಿ ಸೊಳ್ಳೆ ಒಂದ್ ವೇಳೆ ಆಗಿದ್ರು ಬೇರೆ ಕಡೆಯಿಂದ, ಯಾಕಂದ್ರೆ ಸೊಳ್ಳೆ ಒಂದೇ ರೀತಿ ಒಂದೇ ಜಾಗದಲ್ಲಿ ಇರೋದಿಲ್ಲ. ನಮ್ಮ ಮನೆ ಸುತ್ತ ಎಲ್ಲ ಚೆನ್ನಾಗಿದೆಪ್ಪ, ಸ್ವಚ್ಛ ಇದೆ, ಹಾಗಂದ್ರೆ ನಮಗೂ ರೋಗ ಬಂತು, ಕೆಲವರಿಗೆ ಬರ್ತದೆ. ಯಾಕೆ ಬರ್ತೈತಿಪ್ಪ ಅಂದ್ರೆ ಸೊಳ್ಳೆ ಒಂದು ಫ್ಲೈಟ್ ರೇಂಜ್ ಏನಿದೆಪ್ಪ ಅಂದ್ರೆ ಅದು ಒಂದು ಸೊಳ್ಳೆ ಎಷ್ಟು ದೂರ ಹಾರ್ತೈತಿ ಅಂತಂದ್ರೆ ಸುಮಾರು 1 ಕಿಲೋಮೀಟರ್ ದೂರ ಸೊಳ್ಳೆ ಹಾರ್ತೈತಿ. ಸೊ ಅಂದ್ರೆ ಇಲ್ಲಿ ಇರೋಂತ ಸೊಳ್ಳೆ 1 ಕಿಲೋಮೀಟರ್ ದಾಟಿನೂ ಹೋಗ್ಬಹುದು ಅದು. ಸೊ ಅವಾಗ ಏನಾಗ್ತೈತಿ, ನಮ್ಮ ಸುತ್ತಮುತ್ತ ಚೆನ್ನಾಗಿದ್ರು ಸೊಳ್ಳೆ ಬೇರೆ ಕಡೆಯಿಂದ ಬಂದು ಕಚ್ಚುವಂತ ಸಾಧ್ಯತೆ ಇರ್ತೈತಿ. ಆ ಉದ್ದೇಶಕ್ಕೆ ಏನಾಗ್ತೈತಿಪ್ಪ ಅಂತಂದ್ರೆ ನಾವು ಸೊಳ್ಳೆ ಸ್ವಚ್ಛತೆಯನ್ನು ಇಟ್ಕೊಳ್ಳೋದ ಜೊತೆಗೆ ನಾವು ಸೊಳ್ಳೆ ಕಚ್ಚಲಾರ್ದಂತ ನೋಡ್ಕೋಬೇಕು. ಸೊಳ್ಳೆ ಕಚ್ಚಲಾರ್ದಂಗೆ ಏನಪ್ಪಾ ಅಂದ್ರೆ ನಮ್ಮ ಈ ಮೊದಲೇ ಹೇಳ್ದಂಗೆ ಕ್ರೀಮ್ ಅನ್ನ ಹಚ್ಕೋಬೇಕು, ಆಮೇಲೆ ಲಿಕ್ವಿಡ್ ಅನ್ನ ಹಾಕ್ಬೇಕು, ಸಂಜೆ ಟೈಮ್ ಅಲ್ಲಿ ಸೊಳ್ಳೆ ಬತ್ತಿ ಯೂಸ್ ಮಾಡ್ಬೇಕು. ಹಾಗೆ ಮತ್ತೆ ನಾವು ಹೊಗೆ ಹಾಕೋದು ಇಲ್ಲ ನೀಮ ಹೊಗೆ ಹಾಕೋದು, ತಪ್ಪಲದ ನೀಮ್ ತಪ್ಪಲ ಅಂತಲ್ಲ ಅದ್ರ ತಪ್ಪಲದ ಹೊಗೆ ಹಾಕೋದು, ಇದೆಲ್ಲ ಮಾಡ್ತಾ ಇದ್ರೆ ನಾವು ನಿಯಂತ್ರಣ ಮಾಡ್ಬೋದು, ನಮ್ಮ ಸೊಳ್ಳೆ ಕಚ್ಚಲಾರ್ದ ನೋಡ್ಕೋಬಹುದು. ನಮ್ಮ ಸೊಳ್ಳೆ ಕಚ್ಚದೆ ಹೋದಲ್ಲಿ ನಮ್ಗೆ ಯಾವುದೇ ರೋಗ ಬರ್ಲಿಕ್ಕೆ ಸಾಧ್ಯ ಇಲ್ಲ.
ಯಾವುದೇ ರೋಗ ಅಂದ್ರೆ ಬರೀ ಡೆಂಗ್ಯೂ ಜ್ವರ ಅಷ್ಟೇ ಇನ್ನಿತರ ಬೇರೆ ರೋಗಗಳು ಏನಾಗುತ್ತೆ ಆ ಸಂಬಂಧಪಟ್ಟಂಗೆ ನಾವು ಜಾಗರೂಕತೆಯಿಂದ ನೋಡ್ಕೊತಾ ಹೋಗ್ಬೇಕು ಸಾಧಾರಣ ನಮ್ಮಲ್ಲಿ ರೋಗ ಬರೋದೇ ಅಂದ್ರೆ ಒಂದು ನೀರಿನಿಂದ ಬರ್ತೈತಿ ಒಂದು ಊಟ ಕಲುಷಿತವಾದ ನೀರು ಕಲುಷಿತವಾದ ಆಹಾರ ಸೊ ನಾವು ಏನಾದ್ರೂ ಹೊರಗಡೆ ತಿಂದು ಬಂದಿದ್ದೆ ಆದ್ರೆ ಕೆಲವೊಂದ್ಸಲ ಫುಡ್ ಪಾಯ್ಸನ್ ಆಗ್ತೈತಿ ಸೊ ಅದೇನಾಗ್ತೈತಿ ಅದರ ಅದು ಒಂದು ವೈರಸ್ ಬ್ಯಾಕ್ಟೀರಿಯಾನ ಆಗ್ತೈತಿ ಹಾಗೆ ಕಲುಷಿತವಾದ ನೀರು ಕುಡಿದಿದ್ದಾದ್ರೆ ಅದಕ್ಕೆ ನಮ್ಮ ನೆಗಡಿ ಕೆಮ್ಮು ಜ್ವರ ಬರ್ತೈತಿ ಸೊ ಇದರಲ್ಲಿ ಏನಾಗ್ತೈತಿ ವೈರಸ್ ಇರಬಹುದು ಅಂದ್ರೆ ಈ ಡೆಂಗ್ಯೂ ವೈರಸ್ ಬಿಟ್ಟು ಬೇರೆ ರೀತಿಯ ವೈರಸ್ಗಳು ಅದರಲ್ಲಿ ಇರ್ತಾವ ಸೊ ಬೇಸಿಕಲಿ ನಮ್ಗೆ ರೋಗನೇ ಬರ್ಲಾದಂಗ್ ನೋಡ್ಕೋಬೇಕಪ್ಪ ಅಂತಂದ್ರೆ ನಾವು ನಮ್ಮ ಆರೋಗ್ಯನು ಸ್ವ ಇಚ್ಛೆಯಿಂದ ಚೆನ್ನಾಗಿ ಇಟ್ಕೋಬೇಕು ಹೊರಗಡೆ ಹೋದಾಗ ಯಾವ ನೀರು ಕುಡಿತೀವಿ ಅನ್ನೋದು ನಾವು ಯೋಚನೆ ಮಾಡ್ಬೇಕು ನೀರು ಚೆನ್ನಾಗಿದೆ ಇಲ್ಲ ಅನ್ನೋದು ಯೋಚನೆ ಮಾಡ್ಬೇಕು ಹಾಗೆ ನೀವು ಆಹಾರ ತಿನ್ನಲಿಕ್ಕೆ ಎಲ್ಲ ಹೊರಗೆ ಹೋಗ್ತಾ ಇದ್ರಪ್ಪ ಅಂತಂದ್ರೆ ಚಾಸ್ ತಿಂತಿರೋ ಇನ್ನೊಂದು ಮತ್ತೊಂದು ಮಗದೊಂದು ಮಾಡ್ತಿರೋಪ್ಪ ಅಂತಂದ್ರೆ ಅದು ನೀವು ಜಾಗರೂಕತೆಯಿಂದ ಇರಬೇಕು ಅಲ್ಲಿ ಕೊಡುವಂತ ಆಹಾರ ಸ್ವಚ್ಛತೆ ಇದೇನೋ ಇಲ್ಲವೋ ಅವ್ರು ಮಾಡುವಂತವ್ರು ಸ್ವಚ್ಛತೆ ಮೇಂಟೈನ್ ಮಾಡ್ತದ್ರೋ ಇಲ್ಲವೋ ನಾನು ಇಲ್ಲಿ ತಿಂದ್ರೆ ರೋಗ ನಮ್ಗೆ ಬರ್ತೈತೋ ಬರೋ ಚಾನ್ಸಸ್ ಇದೇನೋ ಇಲ್ಲವೋ ಸೊ ಅದನ್ನ ನೀವು ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು ಆ ಗಮನದಲ್ಲಿ ಇಟ್ಕೊಂಡು ನೀವು ನಿಮ್ಮ ಜೀವನವನ್ನು ಮಾಡಿದ್ರೆ ಬರುವಂತ ರೋಗ ಸುಮಾರು ಒಂದು 90% ರೋಗನ ನಾವು ಇದರಿಂದ ತಡೆಗಟ್ಟಬಹುದು ಸರ್ ಕರೋನಾ ಬಗ್ಗೆ ನಮ್ ಜನರಲ್ಲಿ ಹೆಚ್ಚು ಹೆದರಿಕೆ ಇತ್ತು ಮೊದಲೆಲ್ಲ ಫಸ್ಟ್ ವೇವ್ ಬಂದವಾಗ ಬಹಳ ಹೆದರ್ತಿದ್ರು ಹಾಗೆ ಸೆಕೆಂಡ್ ವೇವ್ ಬಂದವಾಗ ಸ್ವಲ್ಪ ಕಡಿಮೆ ಆಯ್ತು ಅದೇ ರೀತಿ ಇವಾಗ ಎಲ್ಲ ಜನ ನಾರ್ಮಲ್ ಲೈಫ್ ಅಲ್ಲಿ ಅಡ್ಜಸ್ಟ್ ಆಗ್ತಾ ಇದಾರೆ ಇದ್ರ ಬಗ್ಗೆ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೌದು ಕರೋನಾ ನಮ್ಗೆ ಬಹಳಷ್ಟು ಸಂಕಷ್ಟ ತಂದು ಒಡ್ಡಿತ್ತು ಒಂದನೇ ಅಲೆ ಬಂದಾಗ ಸೊ ಎರಡನೇ ಅಲೆ ಬಂದಾಗ ನಮ್ಗೆ ಇನ್ನೂ ಬಹಳ ಸಂಕಷ್ಟ ತಂತು ಯಾಕಂದ್ರೆ ಬಹಳ ಸಾವು ನೋವುಗಳು ಅನುಭವಿಸ್ದಂಗಾಗಿತ್ತು ಸೊ ಎರಡನೇ ಅಲೆ ಬಂದ ಮೂರನೇ ಅಲೆ ಬರಬಹುದು ಅಂತೇಳಿ ಬಹಳಷ್ಟು ಪ್ರೆಡಿಕ್ಷನ್ ಇತ್ತು ಆದ್ರೂ ಮೂರನೇ ಅಲೆ ಬರಲಿಲ್ಲ ಯಾಕಂದ್ರೆ ಗೌರ್ಮೆಂಟ್ ಎಲ್ಲಾ ಕಡೆಯಿಂದನು ಏನಾಗ್ತೈತಿ ಬಹಳಷ್ಟು ಶ್ರಮ ವಹಿಸಿದ್ರು ಎಲ್ಲಾ ಸಿಬ್ಬಂದಿಗಳಾಯ್ತು ಎಲ್ಲಾ ಡಿಪಾರ್ಟ್ಮೆಂಟು ಆಯ್ತು ನಮ್ಮ ಆರೋಗ್ಯ ಇಲಾಖೆ ಆಯ್ತು CMC ಆಯ್ತು ತಹಸೀಲ್ದಾರ್ ಕಡೆ ತಹಸೀಲ್ದಾರ್ ಆಫೀಸ್ ಆಯ್ತು ಫಾರೆಸ್ಟ್ ಆಫೀಸ್ ಆಯ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು ಎಲ್ಲಾ ಕಡೆ ಎಲ್ಲರೂ ಸೇರ್ಕೊಂಡು ಇದನ್ನ ರೋಗ ತಡೆಗಟ್ಟಲಿಕ್ಕೆ ಏನೆಲ್ಲ ಕ್ರಮ ಮಾಡಬೇಕು ಫೈನ್ ಹಾಕೋದ್ ಫೈನ್ ಮಾಸ್ಕ್ ಹಾಕೋದಾಯ್ತು ಜನರಿಗೆ ಅವೇರ್ನೆಸ್ ಮೂಡಿಸೋದಾಯ್ತು ವ್ಯಾಕ್ಸಿನೇಷನ್ ಮಾಡೋದಾಯ್ತು ಸೊ ಇದೆಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಕೊಂಡು ಬಂದಿರೋದ್ರಿಂದ ಈ ಕೋವಿಡ್ ಸಂಖ್ಯೆ ನಮ್ಮಲ್ಲಿ ಈಗ 0 ಇದೆ ಸೊ ಕೊನೆಯ ಒಂದು ತಿಂಗಳಿಂದ ನಮ್ಮಲ್ಲಿ ಕೋವಿಡ್ ರೋಗಿಗಳು ಇಲ್ಲ ಈಗ ಸೊ ಅಷ್ಟೊಂದು ನಾವು ಕೋವಿಡ್ ಇಲ್ಲಿ ನಮ್ಮ ದಾಂಡೇಲಿ ಎಲ್ಲ ಇಲಾಖೆಯ ಪರಿಶ್ರಮ ಇದು ಎಲ್ಲ ಇಲಾಖೆ ಮುಖ್ಯಸ್ಥರು ಎಲ್ಲ ಇಲಾಖೆ ಸಿಬ್ಬಂದಿಗಳು ಹಾಗೂ ಎಲ್ಲ ಒಂದು ಒಂದು ಪರಿಶ್ರಮ ಇರೋದ್ರಿಂದ ನಾವು ಕರೋನಾನು ಕೋವಿಡ್ ಅನ್ನೋದು ಏನಿದೆಯಲ್ಲ ಇದು ನಿಯಂತ್ರಣಕ್ಕೆ ನಾವು ತಂದಿವಿ ಅಂತ ಹೇಳಲಿಕ್ಕೆ ನಮಗೆ ಒಂದು ಖುಷಿ ಆಗ್ತೈತಿ ಹಾಗೆ ಇದರಿಂದ ಇನ್ನು ಮುಂದೇನು ಏನಿದೆಯಲ್ಲ ನಾವು ಯಾವುದೇ ಕಾರಣಕ್ಕೂ ನಿಷ್ಕಾಳಜಿ ಮಾಡಬಾರ್ದು ನಿರ್ಲಕ್ಷ್ಯತನ ಮಾಡಬಾರ್ದು ಯಾವುದೇ ನಾವು ಸಂದರ್ಭದಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ ನಾವು ಪಬ್ಲಿಕ್ ಜೊತೆ ಸೇರ್ತಾ ಇದ್ದೀವಿ ಪಬ್ಲಿಕ್ ಅಲ್ಲೇ ಹೋಗ್ತಾ ಇದೀವಿ ಅಂದ್ರೆ ಕಂಪಲ್ಸರಿಯಾಗಿ ನೀವು ಮಾಸ್ಕ್ ಅನ್ನ ಹಾಕೋಬೇಕು ಈಗ ನಾನು 2 ವ್ಯಾಕ್ಸಿನ್ ಹಾಕೊಂಡಿನಿ ನನಗೇನಾಗೋದಿಲ್ಲ ಅಂತೇಳಿ ದಯವಿಟ್ಟು ಹುಂಬುತನ ಮಾಡಬಾರ್ದು ನಿರ್ಲಕ್ಷ್ಯತನ ಮಾಡಬಾರ್ದು ದಯವಿಟ್ಟು ಪಬ್ಲಿಕ್ ಅಲ್ಲಿ ಹೋದಾಗ ನೀವು ಕಂಪಲ್ಸರಿ ಅಲ್ಲಿ ಮಾಸ್ಕ್ ಹಾಕೊಂಡಿರ್ಬೇಕು ಹಾಗೆ ಆದಷ್ಟು ಸಾಧ್ಯವಾದಷ್ಟು ನೀವು ಬೇರೆ ವ್ಯಕ್ತಿಗಳಿಂದ ದೂರ ಮೇಂಟೈನ್ ಮಾಡಿದ್ದೆ ಆದ್ರೆ ಏನು 3-6 ವ್ಯತ್ಯಾಸ ಏನು ದೂರ ಮೇಂಟೈನ್ ಮಾಡಿದ್ದೆ ಆದ್ರೆ ನಿಮ್ಗೆ ಈ ಕರೋನಾ ರೋಗ ಬರ್ಲಿಕ್ಕೆ ಅದನ್ನು ಸಾಧ್ಯ ಇಲ್ಲ ಬಹಳ ಕಡಿಮೆ ಆಗ್ತೈತಿ ಅಂತೇಳಿ ನಾನು ಇದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಆಗಿರ್ಲಿ ಅಥವಾ ನಮ್ಮ ಈ ವಾಹಿನಿಯ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ವಾಹಿನಿ ನಮ್ಗೆ ತುಂಬಾ ಖುಷಿ ಆಗ್ತದೆ ನೀವು ದಾಂಡೇಲಿಯ ಜನಮನ ತಲುಪ್ತಾ ಇದ್ದೀರಿ ಹಾಗೂ ಜನರಿಗೆ ಒಂದು ಒಳ್ಳೆ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ರಿ ಅದ್ರ ನಮ್ಗೊಂದು ಖುಷಿ ಆಗ್ತಾ ಇದೆ ಸೊ ಈ ನಿಮ್ಮ ವಾಹಿನಿ ಇನ್ನು ಹೆಚ್ಚು ಹೆಚ್ಚು ಚೆನ್ನಾಗಿ ಜನರಿಗೆ ತಲುಪುವಂತೆ ಆಗ್ಲಿ ಚೆನ್ನಾಗಿ ಒಳ್ಳೆ ಮಾಹಿತಿಯನ್ನು ಜನರಿಗೆ ನೀವು ತಲುಪಿಸೋಂಗ್ ಮಾಡ್ರಿ ಜನರಿಗೆ ಇದ್ರ ಬಗ್ಗೆ ಒಂದು ಒಂದು ಹೆಲ್ತ್ ಅವೇರ್ನೆಸ್ ಆಗ್ಲಿ ಯಾವುದೇ ಒಂದು ಒಂದು ಸಮಸ್ಯೆಗಳು ಏನಿದಾವಲ್ಲ ಆ ಸಮಸ್ಯೆಗಳನ್ನ ಅದನ್ನ ಅರ್ತುಕೊಂಡು ಈ ನಿಮ್ಮ ವಾಹಿನಿ ಮುಖಾಂತರ ಒಂದು ಜನರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವಾಗ ನೀವು ಒಂದು ಹೆಜ್ಜೆ ಇಟ್ಟು ಒಂದು ಸಾಧನೆ ಮಾಡ್ರಿ ಅಂತೇಳಿ ತಮಗೆ ತಮ್ಮ ವಾಹಿನಿಗೆ ನಾನು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಮ್ಮ ಕಾರ್ಯಕ್ರಮದ ಸಲುವಾಗಿ ನೀವು ತಮ್ಮ ಸಮಯವನ್ನ ಮೀಸಲಿಟ್ಟು ಇಲ್ಲಿ ಬಂದಿದ್ದೀರಿ ಜನಕ್ಕೆ ಗೊತ್ತಾಗೋ ತರ ಎಲ್ಲಾ ಮಾಹಿತಿಯನ್ನ ನೀಡಿದ್ದೀರಿ ಡೆಂಗು ಜ್ವರಕ್ಕೆ ಯಾವ ರೀತಿಯ ಲಕ್ಷಣಗಳು ಇರ್ತವೆ ಅದಕ್ಕೆ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನ ತಗೋಬೇಕು ಅಂತ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ದೀರಿ ಅದಕ್ಕಾಗಿ ತಮಗೆ ನಮ್ಮ ವಾಹಿನಿಯ ಪರವಾಗಿ
ತುಂಬಾ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಿಂದ ಇಂದಿನ ವಿಶೇಷ ಕಾರ್ಯಕ್ರಮವಾದ ಡೇಂಜರ್ ಡೆಂಗೂ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭೀಮಣ್ಣ ಸಿನ್ನೂರ್ ಅವರು ಜನರಿಗೆ ಉಪಯುಕ್ತವಾಗುವಂತೆ ಡೆಂಗೂವಿನ ಸರಳ ಸುರಕ್ಷತೆಗಳ ಬಗ್ಗೆ ಅರ್ಥವಾಗುವಂತೆ ಜನರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಅದೇ ರೀತಿ ಮುಂದಿನ ಸಂಜಿಗೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ಇದು ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ.